ಹಸುವಿನ ಹಾಲು ಕರೆಯುವ ವೇಳೆ ಚಿರತೆಯೊಂದು ಮಕ್ಕಳ ಮೇಲೆ ದಿಢೀರ್ ದಾಳಿ ನಡೆಸಿರುವಂತ ಘಟನೆ ಇಂದು ಮುಂಜಾನೆ ಕೊರಟಗೆರೆ ತಾಲೂಕಿನ ಇರಕಸಂದ್ರ ಕಾಲೋನಿಯಲ್ಲಿ ನಡೆದಿದೆ। ಕೊರಟಗೆರೆ ತಾಲೂಕಿನ ಕೋಳಾಲ ಹೋಬಳಿಯ ಇರಕಸಂದ್ರ ಕಾಲೋನಿಯಲ್ಲಿ ಈ ದುರ್ಘಟನೆ ಜರುಗಿದೆ। ಇರಕಸಂದ್ರ ಕಾಲೋನಿಯ ರೈತ ಕೆಂಪರಾಜುರವರ ಮಕ್ಕಳಾದ ಧನುಷ್ ಹಾಗೂ ಚೇತನ್ ಎನ್ನುವ ಬಾಲಕರು ಮನೆಯ ಇತ್ತಲಿನಲ್ಲಿ ಹಸು ಕಟ್ಟಿ ಹಾಲು ಕರೆಯಲು ಹೋಗಿದ್ದಾಗ ಏಕಾಏಕಿ ಬಂದ ಚಿರತೆಯೊಂದು ಇಬ್ಬರು ಬಾಲಕರು ಸೇರಿ ಓರ್ವ ವೃದ್ಧನಿಗೆ ಕಡಿದು ಪರಾರಿಯಾಗಿದೆ। ಸಾರ್ವಜನಿಕರಿಂದ 108 ಆಂಬ್ಯುಲೆನ್ಸ್ ಗೆ ಕರೆ ಮಾಡಿದಾಗ ಸಮಯಕ್ಕೆ ಸರಿಯಾಗಿ ಬಾರದೆ ಬಾಲಕರಿಗೆ ತೀವ್ರ ರಕ್ತಸ್ರಾವವಾಗಿದೆ। ನಂತರ ಖಾಸಗಿ ವಾಹನದಲ್ಲಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸಲಾಗಿದೆ। ಜದ್ದು ನಾವು ಹೊಸಿಗೆ ಟೀಮ್ ಹೆಸರಿನ ಆಲ್ ಕರೆ ಕೊಟ್ಟಿದ್ವಿ। ಆಲ್ ಕರೆ ಬರಬೇಕಾದ್ರೆ ದಿನ ಮಾಮೂಲಿ ನಮ್ಮ ರೈತರು ನಾವು ಪಂಚಾಯಿತಿ ಅಟೆಂಡ್ ಆಗಿ ಕೆಂಪರಾಜ್ ಅಂತ ಕೆಲಸ ಮಾಡ್ತಾ ಇರೋದು। ನಾವು ಸೀರಿಯಸ್ ಸ್ಕೂಲ್ ಕರ್ಕೊಂಡು ರೋಡ ಮಾಡೋದ್ರಿಂದ ನಾವು ಬೆಳಗ್ಗೆ 5 ಮುಕ್ಕಾಲಿಗೆ ಪ್ರತಿ ದಿವಸ ಇದ್ದು ಮುಸುರೆ ಇಟ್ಟು ಈಚೆಗೆ ಬರಬೇಕಾದ್ರೆ ಮ್ಯಾಲಿನ ಕರಡಿಕೆ ನಮ್ಮದು ಇರಸನ ಕಾಲೋನಿ ಸ್ಥಳ ಕೊಡಗೆರೆಯಿಂದ ಊರಿಗೆ ಮಧ್ಯದಾಗಿರೋ ಇರಸನ ಕಾಲೋನಿ ಕೊಡಗೆರೆಯಿಂದ ಹತ್ತು ಕಿಲೋಮೀಟರ್ ಆಗುತ್ತೆ ಸರ್। ಬೆಳಗ್ಗೆ ಎದ್ದು ಬರಬೇಕಾದ್ರೆ ರೋಡಿಂದ ಕೆಳಗಡಿಕೆ ಡಂಕ್ ಬಂತು ಬಂತು ನಾನು ಏನು ಮಾಡಿದೆ ಸಡನ್ ಏ ಏ ಅಂತ ಅಂದೆ। ಅಷ್ಟೇ ನಮ್ಮ ಹುಡುಗರು ಒಳಗಡೆ ಇದ್ದವರು ಆಚಾಡಿಕ್ಕೆ ಹೋಗಿದ್ರು। ಆಚಾಡಿದ ಒಳಗಡೆ ಕರ್ಕೊಳ್ಳೋಣ ನನ್ನ ಉದ್ದೇಶಕ್ಕೋಸ್ಕರ ಬರುವಾಗ ಕೂತು ಹೋಗಿದ್ದೆ ಕಾಲು ಹಿಡ್ಕೊಂಡ್ಬಿಡ್ತು। ಕಾಲು ಹಿಡ್ಕೊಂತಿದ್ದಂಗೆ ನಮ್ಮನ್ನು ಹಿಂದೆ ಮುಂದೆ ಬರ್ತಿದ್ರು ಅಂದರೆ ಇವ್ರು ನಮ್ಮ ಅಪ್ಪ ಏನು ಮಾಡ್ತು ಕಲ್ಲಾಗಿ ಎಸೆತಿದ್ದಂಗೆ ಮುಂದೆ ಪಾಸ್ ಆಯಿತು। ಒಂದು ಬಾರ್ ದೂರ ಡಿಫ್ರೆನ್ಸ್ ಇರೋದ್ರಿಂದ ಮೊದಲು ಧನುಷ್ ನನಗೆ ಕಳೀತು ಕಳೀತಿದ್ದಂಗೆ ಚೇತನ್ ನನಗೆ ಕಳೀತಿದ್ದಂಗೆ ಕಳೀತಿದ್ದಂಗೆ ತಿರ್ಗಿ ನಾವು ಹಿಂದೆ ನಮ್ಮ ಅಪ್ಪ ಏನು ಮಾಡ್ತು ಕಲ್ಲಾಗಿ ಎಸೆತಿದ್ದಂಗೆ ಗಾಬಲು ಹೊರಟೋಯ್ತು। ಸೀದಾ ನಾವು ಆಗ ಮನೆಯೊಳಗೆ ಕರ್ಕೊಂಡೋಗಿ ನೀರು ಪೂರ್ತಿ ಇದು ಮಾಡಿವಿ। 108 ಗೆ ಫೋನ್ ಮಾಡಿವಿ। ಫೋನ್ ಮಾಡಿದ್ದಕ್ಕೆ ಕೊಳ್ಳಗೆರೆಯಿಂದ ಇಲ್ಲ ತೋವಿಗೆರೆ ಇದೆ ಇಲ್ಲ ತುಮಕೂರಿಂದ ಇದೆ ಬರೋ ಲೇಟ್ ಆಗುತ್ತೆ ಕಾಯ್ತೀರಾ ಅಂದ್ರು। ಅಷ್ಟಕ್ಕಾಗಿ ಬೆಡ್ ಹೋಗ್ಬಿಟ್ಟು ಅವ್ರನ್ನ ನೋಡೋಕ್ಕಾಗ್ತಿರ್ಲಿಲ್ಲ ಅವ್ರ ಆಲೇ ಫುಲ್ ಸುಸ್ತಾಗೋಗ್ಬಿಟ್ಟಿದೆ ಸರ್। ಸರಿ ಅವಾಗ ಇನ್ನೊಬ್ಬರು ನಮ್ಮ ಫ್ರೆಂಡ್ ಸ್ನೇಹಿತರಿಗೆ ನಾಗಳು ಫೋನ್ ಮಾಡಿದೆ ಸರಿ ಪ್ರತಿ ಹತ್ತು ನಿಮಿಷ ಹುಡುಗರು ಮನೆ ಮಾವರಿಗೆ ಫೋನ್ ಮಾಡಿದ್ದೆ ನಮ್ಮ ಮಾವನ ಮಗ ಶಶಿಕುಮಾರ್ ಅವ್ರು ಕಾರ್ ತಾನು ಹಿಂದೆಲ್ಲ ಬಂದು ತಂದು ಇಲ್ಲಿ ಬಂದು ನೋಡಿದಾಗ ಆಂಬುಲೆನ್ಸ್ ಆಸ್ಪತ್ರೆ ಮುಂದೆಗಡೆ ನಿಂತು ಸರ್। ಈ ತರ ಯಾಕೆ ಸರ್ ನಮಗೆ ಬಡವ್ರ ಬದಲಿಗೆ ಇದು ಕಷ್ಟ ಸುಖಕ್ಕೆ ಆದ್ಮೇಲೆ ಏನ್ ಬೇಕು ಸರ್ ಗಾಡಿ ಏನ್ ಬೇಕು ಹೇಳಿ ಸರ್ ನೀವು ಹೇಳಿ ಸರ್ ಬರ್ಲಿಲ್ಲ ಒಟ್ಟಾಗ ಆಂಬುಲೆನ್ಸ್ ಬರ್ಲಿಲ್ಲ ಸರ್ ಖಂಡಿತ ಬರ್ಲಿಲ್ಲ ಬಂದಾಗ ಸ್ಮಾರ್ಟ್ ಆಗಿತ್ತು ಸರ್ ಆ ಗಾಡಿ 25 ನಿಮಿಷ ಸರ್ ಹಾಲಾಗ್ಬಿಟ್ಟಿದ್ರಿ ಸರ್ ನಮ್ಮ ಮನೆಯವ್ರು ಸುಸ್ತಾಗ್ಬಿಟ್ಟಿದ್ದೆ ಹೊರಟವ್ರೆ ಆ ಬ್ಲಡ್ ನೋಡಿ ಸರ್ ಮನೆಗೆ ಆಗಿರೋ ಬ್ಲಡ್ ನೋಡ್ಬಿಟ್ಟು ಆಮೇಲೆ ಹೇಳಿ ಸರ್ ಬೇಕಾ ಸ್ಮಾರ್ಟ್ ಫೋನ್ ಬನ್ನಿ ಸರ್ ಬೇಕಾದ್ರೆ ಜಾಸ್ತಿ ಗಲಾಟೆ ಮಾಡಿದಾಗ ಏನ್ ಮಾಡ್ತೀವಿ ಈ ಕಡೆ ಎಷ್ಟು ನೋಡಿದ್ರು ಶಟ್ ಮಾಡ್ಯಾರ ಆ ಕಡೆ ಹೋಗಿ ಅದು ಸರಿಗೆ ಇನ್ನೇ ಕಾಣಿಸ್ತಿರಲಿಲ್ಲ ಯಾವ ಕಲರ್ ಕಾಣಿಸ್ತಾ ಇರೋದು ಅಂದ್ರೆ ಸ್ವಲ್ಪದಷ್ಟು ಬೆಕ್ಕಿನ ಟೈಪ್ ಕಾಣಿಸ್ತಾ ಇರೋದು ಅಂದ್ರೆ ಮೋಡ ಕತ್ಲಿತ್ತಲ್ಲ ಮೋಡ ಕತ್ಲಿತ್ತಲ್ಲ ನೀವು ಕರೆಕ್ಟ್ ಆಗಿ ಕ್ಲಿಯರೆನ್ಸ್ ಕಂಡಿಲ್ಲ ಇರಕಸಂದ್ರ ಕಾಲೋನಿ ಸುತ್ತಮುತ್ತ ಚಿರತೆ ಪ್ರತ್ಯಕ್ಷವಾಗಿದ್ದು ತಕ್ಷಣ ಅರಣ್ಯ ಇಲಾಖೆ ಚಿರತೆಯನ್ನ ಹಿಡಿಯುವಂತೆ ಸಾರ್ವಜನಿಕರು ಒತ್ತಾಯ ಮಾಡಿದ್ದಾರೆ। ನಾವು ಬೇರೆ ಇದ್ದೀವಿ ಅವ್ರ ಸಪರೇಟ್ ಅವ್ರ ಮನೆ ಅಷ್ಟು ದೂರ ನಮ್ಮ ಮನೆ ಎಷ್ಟು ದೂರ ಹಾಲ್ ಕರೆದು ಕ್ಯಾನ್ ಹಾಕೋಣ ಅಂತ ಬರೋದೇ ಹುಡುಗರು ಬಡ್ಕೊಂಡ್ಬಿಟ್ರು ಬಡ್ಕಂತೆಲ್ಲ ಯಾವ್ದು ಹೊಸ ನಮ್ಮನ್ನಕ್ಕೆ ದರ ಕಟ್ಕೊಂಡ್ಬಿಟ್ರು ಮಕ್ಕಳನ್ನ ಹಾಳು ಮಾಡ್ತಾರೆ ಹಾಲಂತೆ ಎಷ್ಟು ಬಿಟ್ಟು ಓಡೋದಕ್ಕೆ ಮಕ್ಕಳು ಎಲ್ಲರೂ ಬಾಯಿ ಬಡ್ಕೊಂತ ಇದ್ವಿ। ಎನ್ ಮೂರ್ತಿ ಅಮೋಕ್ ಟಿವಿ ಕೊರಟಗೆರೆ।